ವೆಲ್ಕಮ್ ಟು ದ ಕ್ಲಾಸ್ ಆಲ್ ಆಫ್ ಯು ಸೊ ಇವತ್ತಿನ ಪ್ರಾಬ್ಲಮ್ ಯಾವುದಂತಂದ್ರೆ ಕಾಸ್ ಫೋರ್ಟಿ ಫೈವ್ ಡಿಗ್ರಿ ಡಿವೈಡೆಡ್ ಬೈ ಸೆಕ್ ಥರ್ಟಿ ಡಿಗ್ರಿ ಪ್ಲಸ್ ಕಾ ಸೆಕ್ ಥರ್ಟಿ ಡಿಗ್ರಿ ಏನು ಮಾಡ್ಬೇಕು ನಾವು ಸಿಂಪ್ಲಿಫೈ ಮಾಡಿ ತೋರಿಸ್ಬೇಕು ಹೆಂಗೆ ಸ್ಟಾರ್ಟ್ ಮಾಡೋದು ಪ್ರಾಬ್ಲಮನ್ನು ಸಿಂಪ್ಲಿಫೈ ಮಾಡೋದು ಐತಿ ಸಿಂಪ್ಲಿಫೈ ಮಾಡೋದೈತೆ ಅಂದ್ರೆ ನಮಗೆ ಕೆಲವೊಂದಿಷ್ಟು ಬೇಸಿಕ್ಸ್ಗಳು ಗೊತ್ತಿರಬೇಕು ಫಾರ್ ಎಕ್ಸಾಂಪಲ್ ಎ ಪ್ಲಸ್ ಬಿ ಎ ಮೈನಸ್ ಬಿ ಏನು ಹಾಕೈತಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಹಾಕೈತಿ ನಿಮ್ಗೆ ಇದೊಂದು ವಿಷಯ ಗೊತ್ತಿರಲಿ ಮತ್ತು ಇದ್ರ ಜೊತೆಗೆ ಫಾರ್ ಎಕ್ಸಾಂಪಲ್ ರೂಟ್ ಟು ಐತಿ ಇದನ್ನು ಸ್ಕ್ವೇರ್ ಮಾಡಿದ್ರೆ ಏನು ಹಾಕೈತಿ ಇದನ್ನು ಸ್ಕ್ವೇರ್ ಮಾಡಿದ್ರೆ ಕ್ಯಾನ್ಸಲ್ ಎರಡು ಆನ್ಸರ್ ಟೂ ಬರುತ್ತೆ ಫಾರ್ ಎಕ್ಸಾಂಪಲ್ ರೂಟ್ ತ್ರೀ ಆಮೇಲೆ ಟೂ ಐತಿ ಟೂ ರೂಟ್ ತ್ರೀ ಹೋಲ್ ಸ್ಕ್ವೇರ್ ಮಾಡಿದರೆ ಏನು ಆಕೈತಿ ನೋಡ್ರಿ ಈ ಪವರ್ ಒಳಗೆ ಬರುತ್ತಾ ಟೂಗೂ ಪವರ್ ಆಕೈತಿ ಮತ್ತು ಒಳ್ಳೆ ಇಂಟು ರೂಟ್ ತ್ರೀಗು ಪವರ್ ಆಕೈತಿ ಸೊ ಹೆಂಗೆ ಮಾಡ್ತೀರಿ ಸಿಂಪ್ಲಿಫಿಕೇಶನ್ ಟು ಟೂ ಸ್ಕ್ವೇರ್ ಅಂದ್ರೆ ಫೋರ್ ಇಂಟು ಇದು ಇದು ಕ್ಯಾನ್ಸಲ್ ಹಾಕೈತಿ ಫೋರ್ ತ್ರೀಸ್ ಟ್ವೆಲ್ವ್ ಹಾಕೈತಿ ಹ್ಞೂ ನಾನು ಇದನ್ನು ಯಾಕೆ ಹೇಳಾತೇನ್ಪಾ ಅಂದ್ರೆ ಈ ಪ್ರಾಬ್ಲಮ್ದಾಗ ಎಕ್ಸಾಕ್ಟ್ಲಿ ನಾವು ಅದನ್ನು ಯೂಸ್ ಮಾಡ್ತೀವಿ ಅದರ ಸಂಬಂಧ ಓಕೆ ಸ್ಟಾರ್ಟ್ ಮಾಡೋಣ ಪ್ರಾಬ್ಲಮ್ ನೋಡ್ರಿ ಒಂದ್ಸತಿ ಟ್ರಿಗ್ನೊಮೆಟ್ರಿಕ್ ಟೇಬಲ್ಸ್ ನೆನ್ಪ್ ಮಾಡ್ಕೋರಿ ಎಲ್ರು ಹ್ಞೂ ಟ್ರಿಗ್ನೊಮೆಟ್ರಿಕ್ ಟೇಬಲ್ಸ್ ಕಾಸ್ಟ್ ಫಾರ್ಟಿ ಫೈವ್ ಅಂದ್ರೆ ಏನು ಬರುತ್ತಾ ಒನ್ ಬೈ ರೂಟ್ ಟೂ ಬರುತ್ತಾ ಓಕೆ ನೆಕ್ಸ್ಟ್ ಸೆಕ್ ಥರ್ಟಿ ಡಿಗ್ರಿ ಅಂತಂದ್ರೆ ಕಾಸ್ ಥರ್ಟಿದ ಅಪೋಸಿಟ್ ಎಷ್ಟು ಬರುತ್ತಾ ಟೂ ಬೈ ರೂಟ್ ತ್ರೀ ಬರುತ್ತೆ ಕಾಸ್ ಸೆಕ್ ಥರ್ಟಿ ಡಿಗ್ರಿ ಅಂದ್ರೆ ಏನು ಬರುತ್ತಾ ಸೈನ್ ಥರ್ಟಿ ಅಪೋಸಿಟ್ ಟೂ ಬರುತ್ತೆ ಟೂ ಅಂದ್ರೆ ನೀವು ಟೂ ಬೈ ಒನ್ ಅಂತ ಬರ್ಕೋಬಹುದು ಸಿಂಪ್ಲಿಫಿಕೇಶನ್ ಪರ್ಪಸ್ಸಿಗೆ ನೆಕ್ಸ್ಟ್ ಹೆಂಗೆ ಬರಿತೀರಿ ಅಂದ್ರೆ ಒನ್ ಬೈ ರೂಟ್ ಟು ಮ್ಯಾಲಿಂದ ಹೆಂಗೆ ಇರುತ್ತೆ ಕೆಳಗಿಂದು ನೋಡ್ರಿ ಒನ್ ಇಂಟು ಟೂ ಟೂ ಅಕ್ಕೈತಿ ಇದನ್ನ ಹಿಂಗೂ ಮಾಡ್ಬೋದು ಒನ್ ಇಂಟು ಟೂ ಟೂ ರೂಟ್ ತ್ರೀ ಇಂಟು ಟೂ ಟು ರೂಟ್ ತ್ರೀ ಡಿವೈಡೆಡ್ ಬೈ ರೂಟ್ ತ್ರೀ ಇಂಟು ಒನ್ ರೂಟ್ ತ್ರೀ ಕಾಣಿಸ್ತಾ ಎಲ್ಲರಿಗೂ ಗೋಡ್ ಈಗ ನೆಕ್ಸ್ಟ್ ನೋಡ್ರಿ ಏನು ಮಾಡ್ತೀನಿ ಅಂತ ಹೇಳಿ ಮ್ಯಾಲಿಂದ ಒನ್ ಬೈ ರೂಟ್ ಟೂ ಹೆಂಗಿರುತ್ತಾ ಹಂಗ ಇನ್ನೊಂದು ವಿಷಯ ಐತಿ ಅದನ್ನ ಮೊದಲ ಮಾಡ್ಬಿಡ್ತೀನಿ ಕನ್ ಸುಮ್ಮನೆ ಡೌಟ್ ಆಮೇಲೆ ಟೂ ಪ್ಲಸ್ ಟೂ ರೂಟ್ ನಾನು ಕಾಮನ್ ತಗೋತೀನಿ ಟೂ ಇಲ್ಲಿ ಟೂ ಕಾಮನ್ ತಗೋನ್ ಬರುತ್ತ ಒನ್ ಪ್ಲಸ್ ರೂಟ್ ತ್ರೀ ಬರುತ್ತೆ ಡಿವೈಡೆಡ್ ಬೈ ಕೆಳಗಂತರೂ ರೂಟ್ ತ್ರೀ ಐತೆ ಐತೆ ಬೇಕಾದ್ರೆ ಚೆಕ್ ಮಾಡಿ ನೋಡಿರಿ ಟೂ ಇಂಟು ಒನ್ ಟೂ ಬರುತ್ತೆ ಟೂ ಇಂಟು ರೂಟ್ ತ್ರೀ ಟೂ ರೂಟ್ ತ್ರೀ ಬರುತ್ತೆ ಅಂದ್ರೆ ಕರೆಕ್ಟ್ ಐತೆ ನಾವು ಕಾಮನ್ ಅಂತ ನೆಕ್ಸ್ಟ್ ನೋಡಿರಿ ಏನು ಮಾಡ್ತೀನಿ ಒನ್ ಬೈ ರೂಟ್ ಟೂ ಹೆಂಗಿರುತ್ತಲ್ಲ ಹಂಗ ಇರುತ್ತೆ ಬಟ್ ಇದೇನೈತೆ ಅಲ್ಲಿ ಕೆಳಗಿಂದು ಉಲ್ಟ ಹಾಕೈತಿ ಹೆಂಗೆ ಹಾಕೈತಿ ಇಂಟು ರೂಟ್ ತ್ರೀ ಡಿವೈಡೆಡ್ ಬೈ ಟೂ ಇಂಟು ಬ್ರಕೆಟ್ ಒನ್ ಪ್ಲಸ್ ರೂಟ್ ತ್ರೀ ಹಾಕಿ ಹ್ಮ್ ನೈಸ್ ನೆಕ್ಸ್ಟ್ ಏನ್ ಹಾಕೈತಿ ನೋಡ್ರಿ ಓಕೆ ಒನ್ ಇಂಟು ರೂಟ್ ತ್ರೀ ಏನ್ ಹಾಕೈತಿ ರೂಟ್ ತ್ರೀ ಹಾಕೈತಿ ಕಾಣಿಸುತ್ತ ಎಲ್ಲರಿಗೂ ಒನ್ ಇಂಟು ರೂಟ್ ತ್ರೀ ರೂಟ್ ತ್ರೀ ಹಾಕೈತಿ ನೋಡ್ರಿ ಕೆಳಗೆ ಏನೈತಿ ರೂಟ್ ಟು ಐತಿ ಆಮೇಲೆ ಟೂ ಐತಿ ಇಂಟು ಬ್ರಾಕೆಟ್ ಒನ್ ಪ್ಲಸ್ ರೂಟ್ ತ್ರೀ ಐತಿ ಇದು ಅಂದ್ರೆ ಟೂ ಇಂಟು ರೂಟ್ ಟು ಇಂಟು ಬ್ರಾಕೆಟ್ ಒನ್ ಪ್ಲಸ್ ರೂಟ್ ತ್ರೀ ಟೂ ಇಂಟು ರೂಟ್ ಟು ಇಂಟು ಬ್ರಕೆಟ್ ಒನ್ ಪ್ಲಸ್ ರೂಟ್ ತ್ರೀ ರೈಟ್ ಇಲ್ಲಿ ತನಕ ಬಂದು ಪ್ರಾಬ್ಲಮ್ ಈಗ ಮುಂದೂ ಹೋಗುತ್ತಾ ಅಷ್ಟೆ ಕರೆಕ್ಟಾಗಿ ಫೋಕಸ್ ಮಾಡ್ತೀರಿ ರೈಟ್ ಹ್ಞೂ ನೆಕ್ಸ್ಟ್ ಏನು ಮಾಡೋಣ ಒಂದು ಸ್ವಲ್ಪ ನಮಗೆ ಬೇಕಾದಂಗೆ ಬರ್ಕೊಳ್ಳೋಣ ರೂಟ್ ತ್ರೀ ಡಿವೈಡೆಡ್ ಬಾಯ್ ಈ ಟೂ ರೂಟ್ ಟು ಅನ್ನೋದು ಸಿಂಗಲ್ ಎಂಟಿಟಿ ಇದೇನು ಮಾಡುತ್ತೆ ಅಂದ್ರೆ ಒಂದು ಸತಿ ಒನ್ ಜೊತೆ ಮಲ್ಟಿಪ್ಲೈ ಹಾಕ್ಯತಿ ಆಮೇಲೆ ಪ್ಲಸ್ ಹೆಂಗಿರೋ ಹಂಗ ಬರೆಯೋನು ಟೂ ರೂಟ್ ಟು ಇನ್ನೊಂದು ಸತಿ ರೂಟ್ ತ್ರೀ ಜೊತೆ ಮಲ್ಟಿಪ್ಲೈ ಹಾಕೈತಿ ಟೂ ಇಂಟು ರೂಟ್ ಟು ಇಂಟು ಒನ್ ಅಂದ್ರೆ ಅದ ಬರುತ್ತಾ ಟೂ ಇಂಟು ರೂಟ್ ಟು ಬರುತ್ತಾ ಪ್ಲಸ್ಸಿಗೆ ಪ್ಲಸ್ ಹಾಕ್ರಿ ಟೂ ಇಂಟು ರೂಟ್ ಟು ಇಂಟು ರೂಟ್ ತ್ರೀ ಅದು ಏನು ಆಕೈತಿ ಅಂದ್ರೆ ಟೂ ರೂಟ್ ಸಿಕ್ಸ್ ಹಾಕೈತಿ ಗೊತ್ತಾಗ್ಲಿಲ್ಲ ಸ್ವಲ್ಪ ಮಂದಿ ಹೆಂಗಂದ್ರೆ ನಾನು ಇಲ್ಲೇ ಸಿಂಪ್ಲಿಫಿಕೇಶನ್ ಮಾಡಿ ತೋರಿಸ್ದೆ ನೀನು ಎ ಇಂಟು ಬ್ರಾಕೆಟ್ ಬಿ ಪ್ಲಸ್ ಸಿ ಇದಕ್ಕೆ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಅಂತ ಕರೀತಾರೆ ಎ ಇಂಟು ಬಿ ಒಂದು ಸತಿ ಆಗುತ್ತೆ ಎ ಇಂದ ಬಿ ಸತಿ ಪ್ಲಸ್ಸಿಗೆ ಪ್ಲಸ್ ಆಮೇಲೆ ಎ ಇಂದ ಸಿ ಸತಿ ಎ ಇಂಟು ಸಿ ಹ್ಞೂ ಹಂಗೆ ಮಾಡಿವಿ ನಾವು ಎಸ್ಪೆಷಲಿ ಈ ಕೇಸ್ ಒಳಗೆ ಏನು ಮಾಡಿವಂದ್ರೆ ಟೂ ಇಂಟು ರೂಟ್ ಟು ಇಂಟು ಬ್ರಕೆಟ್ ಒನ್ ಪ್ಲಸ್ ರೂಟ್ ತ್ರೀ ಇತ್ತ ಫಸ್ಟ್ ಟೂ ಇಂಟು ರೂಟ್ ಟು ಇಂಟು ಒನ್ ಮಾಡಿದ್ವಿ ಅದ ಬಂತು ಟೂ ಇಂಟು ರೂಟ್ ಟು ಬಂತು ಪ್ಲಸ್ ಈಗ ಪ್ಲಸ್ ಹಾಕಿವಿ ಆಮೇಲೆ ಟೂ ಇಂಟು ರೂಟ್ ಟು ಇಂಟು ರೂಟ್ ತ್ರೀ ಮಾಡಿವಿ ಓಕೆ ಈಗ ಟೂ ಇಂಟು ರೂಟ್ ಟು ನಿಮ್ಗೆ ಇಲ್ಲಿ ಕನ್ಸಾಗುತ್ತೆ ಟೂ ಇಂಟು ರೂಟ್ ಸಿಕ್ಸ್ ಹೆಂಗೆ ಬಂತು ನಿಮಗೆ ಇನ್ನೊಂದು ಫಾರ್ಮುಲಾ ಹೇಳ್ಕೊಡ್ತೀನಿ ರೂಟ್ ಎ ಇಂಟು ರೂಟ್ ಬಿ ಅಂದ್ರೆ ರೂಟ್ ಎ ಬಿ ಇದು ನೈನ್ ಸ್ಟ್ಯಾಂಡರ್ಡ್ ಫಾರ್ಮುಲಾ ಇತ್ತು ಇಲ್ಲೇ ಮಾಡಿವಿ ನೋಡ್ರಿ ಟೂ ಕ ಟೂ ಹಂಗೆ ಬರ್ದೀವಿ ಇಲ್ಲಿ ನೋಡ್ರಿ ರೂಟ್ ಟೂ ಇಂಟು ರೂಟ್ ತ್ರೀ ಅಂದ್ರ ರೂಟ್ ಟೂ ಇಂಟು ತ್ರೀ ಹಂಗಂದ್ರೆ ರೂಟ್ ಸಿಕ್ಸ್ ಅದಾಗಿ ಬಂತ ಟೂ ಅದು ಹೆಂಗಿತ್ತು ತಂಗ ಐತದೆ ನಂಬರ್ ಐತೆ ರೂಟ್ ಇಲ್ಲ ಓಕೆ ಇವೆಲ್ಲ ಸಿಂಪ್ಲಿಫಿಕೇಶನ್ ಆದ್ಮೇಲೆ ನಾವು ವಾಪಸ್ ಪ್ರಾಬ್ಲಮ್ ನಾ ಈಗ ರೈಟ್ ಓಕೆ ಈಗ ನಾವೇನ್ ಮಾಡ್ತೀವಿ ಅಂದ್ರೆ ಡಿ ರಾಷ್ನಲೈಸ್ ಮಾಡ್ತೀವಿ ಡಿರ್ಯಾಷನಲೈಸ್ ಅವ್ರ ಹೆಂಗ್ ಈ ಕೆಳಗಿನೂ ಇ ರಾಷ್ಷನಲ್ ನಂಬರ್ ಅದೊಳಗೆ ನೋಡ್ರಿ ರೂಟ್ ಟೂ ಐತಿ ರೂಟ್ ಸಿಕ್ಸ್ ಐತಿ ಇದ್ರೊಳಗಿಂದ ರೂಟ್ ಎಲ್ಲ ನಂಗೆ ಹೋಗ್ಬೇಕು ಆ ರೂಟ್ ಹೋಗಬೇಕಪ್ಪ ಅಂದ್ರೆ ಡಿರ್ಯಾಷನಲೈಸ್ ಮಾಡ್ಬೇಕು ಅದು ಹೆಂಗ ಇಂಟು ಸೇಮ್ ಬರೀರಿ ವಿತ್ ಡಿಫ್ರೆಂಟ್ ಸೈನ್ ಟೂ ರೂಟ್ ಟು ಪ್ಲಸ್ ಇದ್ದಲ್ಲಿ ಮೈನಸ್ ಟೂ ರೂಟ್ ಸಿಕ್ಸ್ ಡಿವೈಡೆಡ್ ಬೈ ಮತ್ತೆ ಸೇಮ್ ಹಂಗ ಟೂ ರೂಟ್ ಟು ಮೈನಸ್ ಟು ರೂಟ್ ಸಿಕ್ಸ್ ಕ್ಲಿಯರ್ ನೆಕ್ಸ್ಟ್ ಈಗ ರೂಟ್ ತ್ರೀ ಬರೀರಿ ಇಲ್ಲಿ ನೋಡ್ರಿ ಟೂ ಇಂಟು ರೂಟ್ ಟು ಮೈನಸ್ ಟೂ ರೂಟ್ ಸಿಕ್ಸ್ ಕೆಳಗೆ ನೋಡ್ರಿ ನೀವೀಗ ಇಲ್ಲೇ ಎ ಪ್ಲಸ್ ಬಿ ಎ ಮೈನಸ್ ಬಿ ಹಾಗಂದ್ರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇದನ್ನು ಸ್ಕ್ವೇರ್ ಮಾಡಬೇಕು ಇದನ್ನು ಸ್ಕ್ವೇರ್ ಮಾಡಬೇಕು ನೋಡ್ಬಾರ್ದ ಮೈನಸ್ ಬರೀಬೇಕು ಟೂ ರೂಟ್ ಟು ಹೋಲ್ ಸ್ಕ್ವೇರ್ ಮೈನಸ್ ಟೂ ರೂಟ್ ಟು ಸಾರಿ ಟೂ ರೂಟ್ ಸಿಕ್ಸ್ ಹೋಲ್ ಸ್ಕ್ವೇರ್ ಈಗ ಪ್ರಾಬ್ಲಮ್ ಒಂದು ತಕ್ಕ ಮಟ್ಟಿಗೆ ಎಂಡಿಂಗ್ ಕಡೆ ಹೊಡೆ ಇಲ್ಲಿ ತನಕ ಎಲ್ಲರಿಗೂ ಎಲ್ಲಾನು ಕರೆಕ್ಟ್ ಆಗಿ ಅಂತ ಅನ್ಕೊಂತೀನಿ ನೆಕ್ಸ್ಟ್ ಸಿಂಪ್ಲಿಫಿಕೇಶನ್ ಮಾಡಬೇಕು ಜಗ ಎಲ್ಲ ನಾ ಏನ್ ಮಾಡಿ ಇದನ್ನ ಹಿಂದಿಂದೆಲ್ಲ ತೆಗಿತೀನಿ ರೈಟ್ ಸೆಕೆಂಡ್ ಒನ್ ಸೆಕೆಂಡ್ ನೋಡ್ರಿ ಈಗ ರೂಟ್ ತ್ರೀ ಒಳಗೆ ಏನು ಮಾಡ್ತೀನಿ ಅಂದ್ರೆ ಟೂ ಕಾಮನ್ ತಗೋತೀನಿ ಟೂ ಕಾಮನ್ ತೊಗೊಂಡ್ರೆ ಉಳಿತೈತಿ ರೂಟ್ ಟೂ ಮೈನಸ್ ಟೂಟ್ ಸಿಕ್ಸ್ ಉಳಿತೈತಿ ಕೆಳಗೆ ನೋಡ್ರಿ ಇದು ಸ್ಕ್ವೇರ್ ಒಳಗೆ ಬಂತಂದ್ರೆ ಫಸ್ಟ್ಗೆ ಟೂ ಸ್ಕ್ವೇರ್ ಆಕೈತಿ ಹ್ಮ್ ಸ್ಕ್ವೇರ್ ಒಳಗೆ ಬಂದ್ರೆ ಟೂ ಸ್ಕ್ವೇರ್ ಆಕೈತಿ ಫೋರ್ ಆಕೈತಿ ಇದಕ್ಕೆ ಕ್ಯಾನ್ಸಲ್ ಆಕೈತಿ ರೂಟ್ ಬೇಕಾದ್ರೆ ಹೊಸ ತೋರಿಸ್ತೀನಿ ನಿಮ್ಗೆ ಟೂ ಸ್ಕ್ವೇರ್ ಇಂಟು ರೂಟ್ ಟು ಹೋಲ್ ಸ್ಕ್ವೇರ್ ಆ ಕಡೆನು ಟೂ ಸ್ಕ್ವೇರ್ ಅಂದರೆ ಇದು ಸ್ಕ್ವೇರ್ ಒಳಗೆ ಬಂತಂದ್ರೆ ಟೂ ಇದು ಆಕೈತಿ ಪವರ್ ಆಮೇಲೆ ರೂಟ್ ಸಿಕ್ಸ್ ಹೋಲ್ ಸ್ಕ್ವೇರ್ ಈಗ ಸಿಂಪ್ಲಿಫಿಕೇಶನ್ ಕಂಟಿನ್ಯೂ ಆಕೈತಿ ರೂಟ್ ತ್ರೀ ಹಂಗ ಇರಲಿ ಈ ಟೂ ವಾಪಸ್ ಹೊರಗೆ ಬಂದ್ಬಿಡುತ್ತೆ ಇಲ್ಲಿ ಟೂ ರೂಟ್ ತ್ರೀ ಒಳಗೆ ರೂಟ್ ಟೂ ಮೈನಸ್ ರೂಟ್ ಸಿಕ್ಸ್ ಉಳಿದ ಮ್ಯಾಗ ಕೆಳಗೆ ಟೂ ಸ್ಕ್ವೇರ್ ಅಂದ್ರೆ ಫೋರ್ ಇದು ಇದು ಕ್ಯಾನ್ಸಲ್ ಆಗಿ ಇಂಟು ಟು ಆಮೇಲೆ ಮೈನಸ್ ಮೈನಸ್ ಟೂ ಸ್ಕ್ವರ್ ಅಂದ್ರೆ ಫೋರ್ ಇದು ಇದು ಕ್ಯಾನ್ಸಲ್ ಆಯಿತು ಏನು ಉಳಿತೈತೆ ಬರೀ ಇಂಟು ಸಿಕ್ಸ್ ಉಳಿತೈತೆ ಕಂಟಿನ್ಯೂ ಮಾಡೋಣ ಹ್ಞೂ ನೆಕ್ಸ್ಟ್ ಟೂ ಇಂಟು ರೂಟ್ ತ್ರೀ ಹೊರಗೆ ಐತಿ ಅದು ಇರಲಿ ರೂಟ್ ಟು ಮೈನಸ್ ರೂಟ್ ಟು ಮೈನಸ್ ರೂಟ್ ಸಿಕ್ಸ್ ಇದೇನು ಪ್ರಾಬ್ಲಮ್ ಇಲ್ಲ ಫೋರ್ ಇಂಟು ಟು ಅಂದ್ರೆ ಏಟ್ ಫೋರ್ ಇಂಟು ಸಿಕ್ಸ್ ಅಂದ್ರೆ ಟ್ವೆಂಟಿ ಫೋರ್ ಏನಾಯ್ತು ಈಗ ಟೂ ರೂಟ್ ತ್ರೀ ರೂಟ್ ಟೂ ಮೈನಸ್ ರೂಟ್ ಸಿಕ್ಸ್ ಡಿವೈಡೆಡ್ ಬೈ ಎಷ್ಟು ಹಾಕೈತಿ ಮೈನಸ್ ಸಿಕ್ಸ್ಟೀನ್ ಹಾಕೈತಿ ಟೂ ಒನ್ ಜಾ ಟು ಏಟ್ ಜಾ ರೈಟ್ ಈಗ ಏನು ಮಾಡ್ತೀನಿ ಅಂದರೆ ಇನ್ನೊಂದು ಕಾಮನ್ ತೊಗೋತೀನಿ ಏನು ಕಾಮನ್ ತೊಗೋತೀನಿ ಅಂದರೆ ಇಲ್ಲೇ ಮೈನಸ್ ಐತೆಲೇ ಇದನ್ನು ಕಾಮನ್ ತೊಗೋತೀನಿ ಅವಾಗ ಏನು ಹಾಕೈತಿ ಅದು ಮೈನಸ್ ರೂಟ್ ತ್ರೀ ಅಂದ್ರೆ ಇಲ್ಲಿ ತೊಗೊಂಡಿದ್ದ ಮೈನಸ್ ಹೊರಗೆ ಬರುತ್ತಾ ಇವು ಉಲ್ಟಾ ಹಾಕೈತಿ ರೂಟ್ ಟು ಮೈನಸ್ ರೂಟ್ ಸಿಕ್ಸ್ ಇದ್ದ ಉಲ್ಟಾಗಿ ರೂಟ್ ಸಿಕ್ಸ್ ಮೈನಸ್ ರೂಟ್ ಟು ಹಾಕೈತಿ ಕೆಳಗೆ ಏನು ಉಳಿತೈತಿ ಮೈನಸ್ ಏಟ್ ಉಳಿತೈತಿ ಸೊ ಇವು ಮೈನಸ್ ಮೈನಸ್ ಕ್ಯಾನ್ಸಲ್ ಹಾಕ ಓಕೆ ಆಮೇಲೆ ಲಾಸ್ಟ್ ರೂಟ್ ತ್ರೀ ಆಮೇಲೆ ರೂಟ್ ಸಿಕ್ಸ್ ಮೈನಸ್ ರೂಟ್ ಟು ಡಿವೈಡೆಡ್ ಬೈ ಏಟ್ ಐತೆ ನನ್ನ ಹತ್ರ ಈಗ ಓಕೆ ಈಗ ಏನು ಮಾಡ್ತೀನಿ ಅಂದ್ರೆ ನಾನು ರೂಟ್ ತ್ರೀ ಹಂಗೆ ಬರೀತೀನಿ ಬಟ್ ಈ ರೂಟ್ ಸಿಕ್ಸ್ ಇದನ್ನೇನು ಮಾಡ್ತೀನಿ ರೂಟ್ ತ್ರೀ ಇಂಟು ರೂಟ್ ಟು ಅಂತ ಬರಿಬೋದು ಇಲ್ಲಿ ಮೈನಸ್ ರೂಟ್ ಟು ಟೂ ಮೊದ್ಲೈತಿ ಡಿವೈಡೆಡ್ ಬೈ ಏಟ್ ಈಗ ಏನಾಕೈತೆ ಅಂತಂದ್ರೆ ಈ ರೂಟ್ ತ್ರೀ ಈ ರೂಟ್ ತ್ರೀ ಎರಡು ಇಂಟು ಅದು ಅಂದರೆ ಈಗ ಇದು ಜಸ್ಟ್ ತ್ರೀ ಆಕೈತಿ ಆಮೇಲೆ ನಮ್ಮ ಹತ್ರ ಒಳಗೆ ರೂಟ್ ಟು ಉಳಿತೈತಿ ಅದ ರೂಟ್ ತ್ರೀ ಇಂಟು ರೂಟ್ ಟು ಮಾಡಿದ್ವಿ ಅಂದರೆ ಮೈನಸ್ ಆದಮೇಲೆ ರೂಟ್ ಸಿಕ್ಸ್ ಬರುತ್ತಾ ಡಿವೈಡೆಡ್ ಬೈ ಏಟ್ ಓಕೆ ದಿಸ್ ಈಸ್ ದಿ ಫೈನಲ್ ಆನ್ಸರ್ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಬೇಕಪ್ಪ ಅಂತಂದ್ರೆ ಭಾಳ ಬೇಸಿಕ್ಸ್ ಗೊತ್ತಿರಬೇಕು ಭಾಳ ಪೇಶನ್ಸ್ ಇರಬೇಕು ಹ್ಞೂ ಒಂದೊಂದು ವಿಷಯಗಳು ನಿಮ್ಗೆ ಹತ್ತು ಆಗಕತ್ತಿಲ್ಲ ಅಂತ ಅನಿಸ್ತದೆ ಯಾಕಂತಂದ್ರೆ ನಿಮ್ಗೆ ಅದಕ್ಕೆ ಬೇಕಾಗಿದ್ದಂಥ ಬೇಸಿಕ್ಸ್ ಇರಲ್ಲ ಅದಕ್ಕೆ ಹಾಗೆ ಅನಿಸುತ್ತೆ ನಿಮ್ಗೆ ಈ ಪ್ರಾಬ್ಲಮ್ ಒಳಗೆ ಎಲ್ಲರೂ ಏನಾರ ಡೌಟ್ ಅನ್ಸಿದ್ರ ನಂಗೆ ಕಮೆಂಟ್ ಅದು ಮಾಡಿರಿ ಮತ್ತು ನೋಡೋಣ ಅಂತ ನಿಮ್ಗೆ ಡೌಟನ್ನು ಸಾಲ್ವ್ ಮಾಡೋಕೆ ನಾನು ಟ್ರೈ ಮಾಡ್ತೀನಿ ಮತ್ತು ನೆಕ್ಸ್ಟ್ ವಿಡಿಯೋ ಒಳಗೆ ಮತ್ತು ಮುಂದಿನ ಪ್ರಾಬ್ಲಮ್ ಸಾಲ್ವ್ ಮಾಡೋಣ ಅಂತ ಅಲ್ಲಿ ತನಕ ಗುಡ್ ಬೈ